ಬಹಳ ಚರ್ಚೆ ಆಗಿರ್ತಕ್ಕಂಥದ್ದು. ಸರ್ಕಾರ ಹಳೆ ಹುಬ್ಳಿ ಗಲಭೆ ಕೇಸನ್ನ ವಾಪಸ್ ಪಡೆದಿದೆ, ಇದೊಂದು ಮುಸ್ಲಿಂ ಮೂಲಕ್ಕೆ ಮಾಡಿದೆ ಸರ್ಕಾರ ಇವರಲ್ಲಿ ಅಂತ ಬಿಜೆಪಿ ನಾಯಕರ ಆರೋಪ. ಒಂದು ಬಿಜೆಪಿ ನಾಯಕರ ಆರೋಪ ನಾವು ಸೇರಿ ಒಪ್ಕೊಳ್ಳೋಣ ಅಂತ ಇಟ್ಕೊಳ್ಳಿ. ಈಗ 42 ಕೇಸನ್ನ ನಾವು ವಿಡ್ರಾ ಮಾಡಿದೀವಿ. ಅದರಲ್ಲಿ ಪ್ರಮುಖವಾದಂತ ಈ ಹುಬ್ಳಿ ಕೇಸ್ ಬಗ್ಗೆ ಮಾತನಾಡ್ತಾರೆ. ಈಗ ತಾನೇ ಮುಖ್ಯಮಂತ್ರಿಯವರು ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನ ಉಪಸಮಿತಿ ಮಾಡಿದೀವಿ, ಉಪಸಮಿತಿ ವರದಿಯನ್ನು ಕೊಟ್ಟಿದೆ, ಕ್ಯಾಬಿನೆಟ್ ಒಪ್ಪಿಕೊಂಡಿದೆ, ತಿರ್ಗಾ ಮತ್ತೆ ಕೋರ್ಟಿಗೆ ಹೋಗಬೇಕು, ಕೋರ್ಟ್ನ ಏನಾಗುತ್ತೆ ಅಲ್ಲಿವರೆಗೆ ಕಾಯಬೇಕು ಅನ್ನತಕ್ಕಂಥದ್ದು ಒಂದು ವಾದ. ಎರಡನೇದು ಬಿಜೆಪಿಯವರು ನಿಮಗೆ ಅಂತ ಬರ್ತಾ ಇದ್ದಾರೆ. ಬಿಲ್ಕಿಸ್ ಬಾನು ಕೇಸ್ನಲ್ಲಿ ಗುಜರಾತ್ನಲ್ಲಿ 2 ವರ್ಷ ಮುಂಚೆನೆ ಅವ್ರಿಗೆ ಬಿಟ್ರಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. 2 ವರ್ಷ ಮುಂಚೆನೆ ಬಿಟ್ರಲ್ಲ, ಅದ್ರ ಬಗ್ಗೆ ಹೆಂಗೆ, ಯಾವ ಬೇಸಿಸ್ ಮೇಲೆ ಬಿಟ್ಟರು ಗುಜರಾತ್ನಲ್ಲಿ? ಅವನಿನ್ನ ಸಜಾ ಮುಗ್ದಿಲ್ಲ, ಗುಜರಾತ್ ಸರ್ಕಾರ ಅವನಿಗೆ ಕೈ ಬಿಡ್ತಾರೆ, ಅದ್ರ ಬಗ್ಗೆ ಹೆಂಗ್ ಮಾತಾಡೋದು? ಆಮೇಲೆ ರಾಮ್ ರಹೀಮ್ ಬಾಬಾ ರಾಮ್ ರಹೀಮ್ 15 ಬಾರಿ ಪೇರೋಲ್ ನಿಂದ ಹೊರಗೆ ಬರ್ತಾರೆ ಅವರು. ಯಾವಾಗ ಎಲೆಕ್ಷನ್ ಇದೆ ಅವಾಗ ಮಾತ್ರ ಪೇರೋಲ್ ನಿಂದ ಹೊರಗೆ ಬರ್ತಾರೆ. ಇದ್ರ ಅರ್ಥ ಏನು? ಇದು ತುಷ್ಟೀಕರಣ, ಇದು ರಾಜಕಾರಣ ಅಲ್ವಾ? ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ಕೇವಲ ರಾಜಕೀಯ ದೃಷ್ಟಿಯಿಂದ ಅಂತ ಹೇಳಿ ನನ್ನ ಅಭಿಪ್ರಾಯ, ನನಗಿರ್ತಕ್ಕಂತ ಮಾಹಿತಿ. ಸೊ ಅದಕ್ಕೆ ಯಾವ್ಯಾವ ಈ ರೀತಿ ಇದೆ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸಸ್ಗಳು ಯಾವಿದಾವೆ, ಸಹಜವಾಗಿರ್ತವೆ, ಎಲ್ಲ ಸರ್ಕಾರದಲ್ಲಿ ಆಗಿದಾವೆ. ಇದನ್ನ ಹೊಸದ ಆಗಿದೆ, ಅದು ಕಾನೂನಾತ್ಮಕವಾಗಿ ಸರಿ ಇದೆಲ್ಲ ಚೆಕ್ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ವರದಿ ಸಲ್ಲಿಸಿದೆ, ಅದ್ರ ಮೇಲೆ ವಿ ಆಕ್ಟೆಡ್ ಅಪಾನ್ ಇಟ್. ಅದನ್ನೆಲ್ಲ ಬಿಟ್ಕೊಂಡಿದೆ, ಎಲ್ಲಿ ಮುಸ್ಲಿಂ ಅಂತ ಒಂದು ಬರ್ತದೆ ಅದವಾಗ ಬಿಜೆಪಿ ಬರೋದು, ಬೇರೆ ಎಲ್ಲಿ ಬರಲ್ವ ಅವ್ರಿಗೆ? ಮತ್ತೆ ಬಿಲ್ಕಿಸ್ ಬಾನು ಕೇಸ್ನಲ್ಲಿ ಗುಜರಾತ್ನಲ್ಲಿ ಮಾಡಿದ್ರೆ ಅವಾಗ ಯಾಕೆ ಮಾತನಾಡಲ್ಲ? 15 ಬಾರು ಅವನು ರೇಪಿಸ್ಟ್. ಅವನು ಯಾರು? ರಾಮ್ ರಹೀಮ್ ಈಸ್ ಅ ರೇಪಿಸ್ಟ್. ಒಂದ್ನಿಮಿಷ ಒಬ್ರು ಮಾತಾಡ್ರಿ, ಒಬ್ರು ಮಾತಾಡ್ರಿ, ಇಲ್ಲ ಯಾಕೆ ಹೆಂಗ್ ಮಾತಾಡ್ ಇಲ್ಲಿದೆ ಮಾತಾಡ್ತೀರಿ ಹೇಳ್ರಿ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಹೌದು ಪೊಲೀಸರು ತನಿಖೆ ಮಾಡಿದ್ದಾರೆ, ಹೌದು 4,000 ಪುಟಗಳ ಚಾರ್ಜ್ ಶೀಟ್ ಪಟ್ಟಿ ತನಿಖೆ ಮಾಡಿದ್ದಾರೆ. ಯಾವನ್ ಕಲ್ಲು ಹೊಡೆದ, ಯಾವನ್ ಗ್ಲಾಸ್ ಹೊಡೆದ, ಯಾವನ್ ಪೊಲೀಸ್ ಆಫೀಸರ್ ಮೇಲೆ ಹಲ್ಲೆ ಮಾಡಿದ ಅಂತ ಹೆಸರುಗಳನ್ನು ನಮೂದಿಸಿದ್ದಾರೆ. ಹೌದು ಪೊಲೀಸರು ಕೊಟ್ಟ ತನಿಖಾ ವರದಿ ನಿಂತ್ಕೊಂಡು ಅಲ್ರಿ ಅಲ್ರಿ, ನೀವ್ ಹಿಂಗ್ ಗಟ್ಟಿಯಾಗಿ ಮಾತಾಡ್ತಿದ್ರಲ್ಲ ಪೊಲಿಟಿಕ್ ಅಲ್ಲೋ ಮಾತ್ ನಾನು ಕೊಡ್ತೀನಿ. ದೇರ್ ಆರ್ ಸೋ ಮೆನಿ ಕೇಸಸ್ ಬಿಜೆಪಿ ಗವರ್ಮೆಂಟ್ ಪೊಲಿಟಿಕಲ್ ಮೋಟಿವೇಟೆಡ್ ಮಾತಾಡಕ್ ಬಿಡ್ರಿ, ಕೇಳ್ರಿ ಮಾತಾಡಕ್. ಬಿಜೆಪಿ ಸರ್ ಉತ್ತರ ಕೊಡ್ತಾ ಇದೀನಲ್ರಿ, ತಡ್ಕೊಳ್ರಿ. ಏನ್ ಕೇಳಕತ್ತೀರಿ ನೀವು? ಯು ಆಸ್ಕ್ ಮೈ ಕ್ವೆಶನ್, ಲೆಟ್ ಮೀ ಆನ್ಸರ್. ನೋ, ಏನ್ ಸಮರ್ಥನೆ ಅಲ್ರಿ, ಏನ್ ಸಮರ್ಥನೆ ಮಾಡ್ಕೊಂಡಿದ್ದೀನಿ ನಾನು? ಅಲ್ರಿ ರೀ, ನಾನ್ ಕೇಳ್ತಕ್ಕಂಥದ್ದು ರೀ, ಮಾತಾಡಕ ಬಿಡ್ರಿ. ನಾವ್ ಬಿಜೆಪಿ ಮಾಡಿರ್ತಕ್ಕಂಥ ಅಲಿಗೇಷನ್ ಉತ್ತರ ಕೊಡ್ಬೇಕಲ್ವಾ? ಕೇಸ್ ವಿಡ್ರಾ ಮಾಡಿದ ಬಗ್ಗೆ ನೀವು ಮಾತನಾಡ್ತಿದ್ರಿ. ನೀವು ಕೇಸ್ ಮಾಡಿ ವಿಡ್ರಾ ಮಾಡಿದ್ರೆ ಏನಾಗಿದೆ? ಅಲ್ಲಿ ಟೆರರಿಸ್ಟ್ ಕೇಸ್ ಕೂಡ ಹಾಕಿರ್ತಕ್ಕಂಥದ್ದೆ ಅಲ್ವಾ? ಕರ್ನಾಟಕದಲ್ಲಿ ಎಷ್ಟೆಲ್ಲ ಕೇಸ್ಗಳು ಆಗಿದಾವೆ, ಇದೇ ಕರ್ನಾಟಕದಲ್ಲಿ ಇತಿಹಾಸವನ್ನು ತೆಗೆದು ನೋಡ್ರಿ. ವೈ ಓನ್ಲಿ ಫಾರ್ ದಿಸ್ ಟೆರರಿಸ್ಟ್ ಕೇಸ್ ಬಂತು? ಎಷ್ಟೋ ಲಾ ಆಂಡ್ ಆರ್ಡರ್ ಆಗಿದಾವೆ, ಪೊಲೀಸರಿಗೆ ಹೊಡೆದಾಟ ಆಗಿರ್ತದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೊಡೆದಿದ್ದಾರೆ, ಎಲ್ಲ ಸರ್ಕಾರಗಳಿದಾವೆ. ವೈ ಓನ್ಲಿ ದಿಸ್? ಈ ಪ್ರಶ್ನೆ ನೀವು ಅವ್ರಿಗೆ ಕೇಳ್ಬೋದಾಗಿತ್ತಲ್ಲ. ವೈ ಅಲ್ಲ, ಲೆಟ್ ಮೀ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಮಾತಾಡಿ ಸರ್. ಅದಕ್ಕೆ ಮ್ಯಾಲಿಫೈಡ್ ಇಂಟ್ರೆಸ್ಟ್ ಅಲ್ರಿ, ಮ್ಯಾಲಿಫೈಡ್ ಇಂಟ್ರೆಸ್ಟ್ ಮಾಡಿದಾರೆ ಅಂತ ಹೇಳ್ತಾ ಇರೋದು. ಕೇಸ್ಗಳನ್ನ 159 ಜನ ನೀನು ಸೇರಿಸಿದರೆ ನನ್ನ ಪ್ರಕಾರ ಬೇಟ್ ಬೇ ರಾಂಗ್ ಡಿಸ್ಪ್ರೊಫೆಷನೇಟ್ ಆಗಿ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ನಾನಲ್ಲ ಫೈನಲ್. ಸೊ ಕ್ಯಾಬಿನೆಟ್ ಸಮ್ ಕಮಿಟಿ ಬಂದಿರತಕ್ಕಂಥದ್ದು, ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ. ಎನಿ ಬೈ ದ ಮ್ಯಾಟರ್ ಇಸ್ ಗೋಯಿಂಗ್ ಟು ಕೋರ್ಟ್. ದಿಸ್ ಮಚ್ ಓನ್ಲಿ ಐ ಕ್ಯಾನ್ ರಿಪ್ಲೈ. ಸರ್, ಎಲ್ಲ ವಿಡಿಯೋಸ್ ಇದಾವೆ, ಮೌಲಿ ಕಮಿಷನರ್ ಚೀಫ್ ಮೇಲೆ ಎತ್ತಿ ಪ್ರಯೋಜನ ಭಾಷಣ ಮಾಡ್ತಾನೆ, ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಅಲ್ರಿ. ಈಗ ಅದ್ರ ಬಗ್ಗೆ ಅವ್ರು ತನಿಖೆ ಮಾಡ್ಬೇಕು, ನನಗೆ ಕೇಳಿ ನಾನೇನ್ ಹೇಳಿ? ಎನಿಬೇಟ್ ಇಸ್ ದಟ್ಸ್ ವಾಟ್ ರೀ ಅಲ್ರಿ, ವಾಪಸ್ ಪಡಿಬಾರ್ದಂತ ಏನಿದ್ರಿ? ವಾಪಸ್ ಪಡೆದಿದೀವಿ ಅಂತ ಹೇಳ್ತಿದ್ದೀವಲ್ಲ ಅಲ್ರಿ. ಅದನ್ನ ಕ್ರಮಬದ್ಧವಾಗಿ ಯೋಚನೆ ಮಾಡಿ ದ ಕೇಸ್ ವಿಚ್ ಇಸ್ ಬೀನ್ ಫೈಲ್ಡ್ ಅಗೇನ್ಸ್ಟ್ ದೆಮ್ ವಾಸ್ ಮ್ಯಾಲಿಫೈಡ್ ಪೊಲಿಟಿಕಲ್ ಅಂತ ಹೇಳಿ ವಿಚಾರ ಮಾಡಿ ಸರ್ಕಾರ ನಿರ್ಣಯ ತಗೊಂಡಿದೆ. ಅದ್ರ ಮೇಲೆ ತಿರ್ಗಾ ಪ್ರಶ್ನೆ ಕೇಳಿದ್ರೆ ವಿ ಸ್ಟ್ಯಾಂಡ್ ಬೈ ವಾಟ್ ಕ್ಯಾಬಿನೆಟ್ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್. ಐ ಸ್ಟ್ಯಾಂಡ್ ಬೈ ವಾಟ್ ಕ್ಯಾಬಿನೆಟ್ ಡಿಸಿಷನ್ ಹ್ಯಾಸ್ ಟೇಕನ್. ಅಲ್ರಿ, ಈಗ ನೀವು ಇದೊಂದೇ ಕೇಸ್ ಬಗ್ಗೆ ಅಲ್ಲ, ಇದೊಂದೇ ಕೇಸ್ ಬಗ್ಗೆ ನೀವು ಮಾತಾಡ್ತೀರಿ ನೈತಿಕತೆ ಅಂತಂದ್ರೆ ಅಂದ್ರೆ ಅಲ್ಲಿ ತಡ್ರಿ ಅಂದ್ರೆ ಇನ್ನೊಂದ್ 40 ಕೇಸ್ನಲ್ಲಿ ಪೊಲೀಸರ ಮೇಲೆ ಅಲ್ಲೇ ಆಗಿಲ್ವಾ? ಈಗ ಇನ್ನ 40 ಕೇಸ್ನಲ್ಲಿ ಪೊಲೀಸರ ಮೇಲೆ ಅಲ್ಲೇ ಆಗಿಲ್ವಾ? ಯಾಕೆ ಇದ್ರದ ಬಗ್ಗೆ ಕೇಳ್ತೀರಿ? ಇನ್ನ 40 ಕೇಸ್ ವಿಡ್ರಾ ಮಾಡಿದ್ವಿ, ಅದ್ರ ಮೇಲೆ ಪೊಲೀಸ್ ಅಲ್ಲೇ ಆಗಿಲ್ವಾ? ನೀವು ಅದನ್ನ ನೀವೇ ಕೇಳ್ತಿಲ್ಲ. ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್? ಅಲ್ರಿ, ವೈ ಆರ್ ಯು ನಾಟ್? ಅಲ್ರಿ, ನಾನು ಹೇಳ್ತೀನಿ ಪರ್ಟಿಕ್ಯುಲರ್ ಆಗಿ. ಒಂದ್ ನಿಮಿಷ ರೀ, ನೀವು ಪರ್ಟಿಕ್ಯುಲರ್ ಆಗಿ ಒಂದೇ ಕ್ವಶನ್ ಕೇಳ್ತಾ ಇದ್ರಿ ಅಲ್ರಿ, ಹೇಳ್ತಾರ ಅದೇ ರೀ ಬಿಡಕ್ ಕಾರಣ ರೀ ನೋಡ್ರಿ, ಬಿಡಕ್ಕೆ ಕಾರಣಗಳು 100 ಇರ್ತವೆ, ಅದನ್ನ ನೀವು ಕೇಳ್ರಿ. ಯಾರಿದ್ದಾರೆ ಸಚಿವರು ಕೂಡ ಉತ್ತರ ಕೊಡ್ತಾರೆ. ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ 43 ಕೇಸ್ಗಳಲ್ಲಿ ಇದೇ ರೀತಿ ಆದಂತ ಕೇಸ್ಗಳು ಇದಾವೆ.
My question is, you are specifically asking this question, still I am replying to it. It is not that I am shying away. But you ಕೇಳೋದು ನೀವು ರೀ ನಾನು ಸ್ಟೇಟ್ ಇಂದ ಮಾತಾಡಬಹುದು ಏನು ಅರ್ಥ ನೀವು ಹೇಳೋದು ಬರೀ ಉಳಿದಾರ ಮಾತಾಡ್ರಿ ಅಂತಂದ್ರೆ ನೀವು ಕೇಳಿರೋ ಪ್ರಶ್ನೆ ನಾನು ಕೇಳೋ ಉಪ ಪ್ರಶ್ನೆ ಅದೇ ಕೊಟ್ಟಿವಲ್ರ ಅದಕ್ಕೆ ಉತ್ತರ ಅದೇ 40 ಬಿಟ್ಕೊಂಡು ಯಾಕೆ ಅದೇ ಯು ಆರ್ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ ವಿಚ್ ಯು ವಾಂಟ್ ಅಲ್ವಾ ನೀವು ಬರೀ ಉಳಿದಾರ ಅಷ್ಟೇ ನಮಗೆ ಕೇಳ್ತೀರಾ ನೀವು ಎನಿ ಕ್ವಶನ್ ಯು ಕ್ಯಾನ್ ಆಸ್ಕ್ ಮೀ ಸೊ ನಾವು ಕೇಳ್ತಿರೋದು 42 ಕೇಸ್ಗಳಲ್ಲಿ ಈ ತರನು ಪ್ರಕರಣ ಇರತಕ್ಕಂಥ ಕೇಸ್ಗಳನ್ನ ಬಿಟ್ಟಿದ್ದೀವಿ ನೀವು ಇದನ್ನೇ ಯಾಕೆ ಕೇಳ್ತಿದ್ರೆ ನನ್ನ ಪ್ರಶ್ನೆ ಬಿಜೆಪಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ನಂದು ಅವರಿಗೂ ಪ್ರಶ್ನೆ ಇದೆ ಸೊ ವಾಟ್ ಎವರ್ ಕ್ಯಾಬಿನೆಟ್ ಸಬ್ ಕಮಿಟಿ ಹಸ್ ಟೇಕನ್ ಡಿಸಿಷನ್ ಐ ಸ್ಟ್ಯಾಂಡ್ ಬೈ ಇಟ್ ಇದಕ್ಕಿಂತ ಜಾಸ್ತಿ ನೀನು ಉತ್ತರ ಕೊಡಬೇಕು ನಾನು ದಟ್ ಮಚ್ ಓನ್ಲಿ ಐ ಕ್ಯಾನ್ ಆನ್ಸರ್ ಐ ಕೆನಾಟ್ ಆನ್ಸರ್ ಬಿಯಾಂಡ್ ದಿಸ್ ಕಾನೂನುಬಾತ್ಮಕವಾಗಿ ಏನು ಅವ್ರು ಒತ್ತಾಯ ಮಾಡ್ತಾರೆ ಮಾಡ್ಲಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ನಾನು ಅದ್ರ ಬಗ್ಗೆ ನೋಡ್ಕೊಂಡು ನಾನು ಇನ್ನೂ ಅದೇ ಹೇಳೋದು ಈಗ ಒಂದು ಇವರು ಪ್ರಶ್ನೆ ನಮ್ಮನ್ನ ಕೇಳ್ತಾರೆ ಇಟ್ಸ್ ಓಕೆ ಬಟ್ ನಾವು ಕೇಳ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಇದೆ ಇದು ದೇಶಕ್ಕೆ ಇರ್ತಕ್ಕಂಥದ್ದು ಒಬ್ಬ ರೇಪಿಸ್ಟ್ ಯಾವ ರಾಮ್ ರಹೀಮ್ ಅವ್ನು 15 ಬಾರಿ ಪೇರೋಲ್ ಅಲ್ಲಿ ಬರ್ತಾನೆ ಪ್ರಜಾತಂತ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ಗಳು ಇರ್ತವೆ ಅವ್ರ ರೇಪಿಸ್ಟ್ಗೆ ಅವ್ನು ಪೇರೋಲ್ ಹೊರಗೆ ಬರ್ತಾನೆ ಇದ್ರದ್ದು ದೊಡ್ಡ ಮಾರಲ್ ಇಶ್ಯೂ ಅಲ್ವಾ ಇದ್ರ ಬಗ್ಗೆ ಅವ್ರು ಹೋರಾಟ ಮಾಡೋದು ಬೇಡ ಒಬ್ಬ ರೇಪಿಸ್ಟ್ ಬಗ್ಗೆ ವಿರುದ್ಧವಾಗಿ ಯಾರು ಬಿಜೆಪಿ ಹೋರಾಟ ಮಾಡೋದಲ್ವಾ ಸೊ ನೋಡ್ರಿ ಎಸ್ ಡೆಫಿನೆಟ್ಲಿ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಆಸ್ ಎ ಕ್ಯಾಬಿನೆಟ್ ಆಸ್ ಎ ಎವ್ರಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಡಿಸಿಷನ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಇಟ್ ಇಫ್ ಯುವರ್ ಕ್ವಶನ್ ಯು ಆರ್ ಆಸ್ಕಿಂಗ್ ಎಸ್ ಐ ಸ್ಟ್ಯಾಂಡ್ ಬೈ ವಾಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಡಿಸಿಷನ್ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ